ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇರ್ ಚಾನೆಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ, ನಮ್ಮ ಶಿಕ್ಷಣ ಸಚಿವರಾದ ಮಾನ್ಯ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಇಂದು ಅವರ ಫೇಸ್ಬುಕ್ ಪೇಜ್ನಲ್ಲಿ ಶ್ರೀ ಸುರೇಶ್ ಕುಮಾರ್ ಎಸ್ ಅಂತ ಅವರ ಫೇಸ್ಬುಕ್ ಪೇಜ್ ಇದೆ ಅಥವಾ ಐ ಡಿ ಇದೆ, ಅದರೊಳಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಮೆಸೇಜ್ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಈ ಮಾಹಿತಿಯನ್ನು ಕೇಳಿದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ 100% ಹೆಲ್ಪ್ ಅಥವಾ ಸಂತೋಷ ಕೂಡ ಆಗುತ್ತೆ, ಬಹಳಷ್ಟು ಖುಷಿ ಆಗುತ್ತೆ. ನೀವು ಮೊದಲೇ ಬಾರಿ ನನ್ನ ಮುಖದಲ್ಲಿ ಇಷ್ಟು ಸಂತೋಷನ ಮೊದಲೇ ಬಾರಿ ನೋಡ್ತಾ ಇರಬಹುದು ನೀವು ಕೂಡ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಏನಿದೆ, ನಾನು ಹೆಚ್ಚಿನದಾಗಿ ಯಾವ ವಿಡಿಯೋದಲ್ಲಿ ಹೇಳೋದಿಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಯಾರು ನೋಡ್ತಾ ಇದ್ದೀರಿ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರು ಇದ್ದೀರಾ ಅವರು ಪ್ರತಿಯೊಬ್ಬರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಹೆಚ್ಚಿನದಾಗಿ ನನ್ನ ವಿಡಿಯೋಗಳಲ್ಲಿ ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳೋದಿಲ್ಲ, ಮೊದಲೇ ಬಾರಿ ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಸಂತೋಷ ಆಗುತ್ತೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಕೂಡ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಈಗ ವಿಷಯಕ್ಕೆ ಬರೋದಾದರೆ, ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಸರ್ ಅವರು, ಈಗ ನಮಗಾಗಲೇ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಅವರು ಬಹಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಫೇಸ್ಬುಕ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಸಚಿವರು ಅಂತ. ಅಂತಹ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗಾಗಿ, ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಸಮಯವನ್ನು ಕೊಟ್ಟು, ನಾಳೆ ಅಂತ ಹೇಳಿದ್ರೆ April 3 ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, April 3 ನಾಳೆ ಶುಕ್ರವಾರ ನಮ್ಮ ರೇಡಿಯೋ ಸ್ಟೇಷನ್ ಏನಿದೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಈ ರೇಡಿಯೋ ಸ್ಟೇಷನ್ನಲ್ಲಿ ಬೆಳಗ್ಗಿನ ಮುಂಜಾನೆ 7:30 ವಿದ್ಯಾರ್ಥಿಗಳಿಗೆ ಸಂಬೋಧಿಸಲಿದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಲವಾರು ಡೌಟ್ಗಳಿದ್ದಾವೆ ಎಕ್ಸಾಮಿನ ಬಗ್ಗೆ ಅಂತ ಹೇಳಿದ್ರೆ. ಈಗ ಫೇಕ್ ಇನ್ಫಾರ್ಮೇಷನ್ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಆಗ್ತಾ ಇದೆ, ಯಾವುದು ವಾಟ್ಸಪ್ ಆಗಿರ್ಬೋದು, ಹೆಲೋ ಆ್ಯಪ್ಗಳಲ್ಲಾಗಿರ್ಬೋದು, ಎಕ್ಸಾಮ್ ನಡೆಯಲ್ಲ, ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ, ಈ ರೀತಿ ತಪ್ಪು ಮಾಹಿತಿಯನ್ನು ಶೇರ್ ಮಾಡಲಾಗ್ತಾ ಇದೆ. ಅವೆಲ್ಲವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನೇನು ಡೌಟ್ ಇತ್ತು ಎಲ್ಲ ಕ್ಲಿಯರ್ ಮಾಡ್ತಾರೆ ನಮ್ಮ ಶಿಕ್ಷಣ ಸಚಿವರು. ಮತ್ತು ಹಲವಾರು ಡೌಟ್ ಇದ್ದವು, ಎಸ್ ಎಲ್ ಸಿ ಎಕ್ಸಾಮನ್ನು ಯಾವಾಗ ನಡೆಸಲಾಗುತ್ತೆ, ಎಸ್ ಎಲ್ ಸಿ ಎಕ್ಸಾಮಿನ ಟೈಮ್ ಟೇಬಲ್ ಅಥವಾ ಎಕ್ಸಾಮಿನ ಡೇಟನ್ನು ಯಾವಾಗ ಇಡಲಾಗುತ್ತೆ, ಇವೆಲ್ಲವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇತ್ತು. ಅವೆಲ್ಲವುಗಳನ್ನು ನಮ್ಮ ಶಿಕ್ಷಣ ಸಚಿವರೇ ಅಂದರೆ ನಾಳೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, April 3 ನಾಳೆ ಆಲ್ ಇಂಡಿಯಾ ರೇಡಿಯೋ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಸಂಬೋಧಿಸಲಿದ್ದಾರೆ. ಮತ್ತೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಕೇಳಿ, ಏನು ಅಂತಂದರೆ, ಈಗಾಗಲೇ ನಮ್ಮ ರೇಡಿಯೋ ಸ್ಟೇಷನ್ಗಳಲ್ಲಿ ಅಂತ ರೇಡಿಯೋ ಸ್ಟೇಷನಲ್ಲಿ ಅಂತೇಳಿದರೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಇದರೊಳಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪ್ರಿಪ್ರೇಷನ್ ಅಥವಾ ಪರೀಕ್ಷೆಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಪ್ರಿಪೇರ್ ಆಗುವಂಥದ್ದಕ್ಕೆ ಸೈನ್ಸ್, ಸೋಷಲ್ ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ, ಅದನ್ನು ಪ್ರಿಪೇರ್ ಆಗೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಅಂದರೆ ರೇಡಿಯೋ ಸ್ಟೇಷನ್ನಲ್ಲಿ ಆಡಿಯೋಗಳನ್ನು ಅಂದರೆ ಶಿಕ್ಷಣ ತಜ್ಞರು ಆಡಿದ ಮಾತುಗಳನ್ನು ಪ್ರಸಾರ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಇದನ್ನು ಕೂಡ ಕೇಳ್ತಾ ಇದ್ರು, ಈ ಆಡಿಯೋ ಎಲ್ಲಿ ಸಿಗುತ್ತೆ, ಆ ರೇಡಿಯೋ ಸ್ಟೇಷನ್ನಲ್ಲಿ ಕೇಳೋದಕ್ಕಾಗಿಲ್ಲ, ಅದನ್ನು ಎಲ್ಲಿ ಪಡ್ಕೊಳ್ಬಹುದು ನಾವು ಅಂತ. ಅದ್ರ ಬಗ್ಗೆ ಕೂಡ ಮತ್ತೊಂದು ಸಂತೋಷದ ಸುದ್ದಿ ಇದೆ. ಇದಕ್ಕೂ ಕೂಡ ನೀವು ಇದುವರೆಗೆ ವಿಡಿಯೋನ ಪ್ರಾರಂಭದಲ್ಲಿ ಲೈಕ್ ಮಾಡಿದ್ರೆ ಈಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಈಗ ಸಬ್ಸ್ಕ್ರೈಬ್ ಮಾಡಿ. ಏನು ಅಂತಂದರೆ, ಯೂಟ್ಯೂಬ್ನಲ್ಲಿ ಒಂದು ಚಾನೆಲ್ ಇದೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತ ಸರ್ಚ್ ಮಾಡಿ, ಈಗ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಈ ರೀತಿ ಇದೆ ಅದು ಯೂಟ್ಯೂಬ್ ಚಾನಲ್. ಓಕೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರೊಳಗೆ ಈ ಎಲ್ಲ ಆಡಿಯೋಗಳು ಈಗಾಗಲೇ ಯಾವ್ಯಾವ ಆಡಿಯೋಗಳು ಪ್ರಸಾರವಾಗಿದೆಯೋ ಅಂದರೆ ಸೋಷಿಯಲ್ ಸೈನ್ಸ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಇವೆಲ್ಲವುಗಳ ಬಗ್ಗೆ ಎಲ್ಲ ಆಡಿಯೋಗಳು ಇದ್ದಾವೆ. ನೀವು ಈಗಲೇ ಹೋಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಆಡಿಯೋಗಳನ್ನು ಕೇಳೋದಕ್ಕೆ ಪ್ರಾರಂಭಿಸಿ, ವಿದ್ಯಾರ್ಥಿಗಳು ಮೋಟಿವೇಟ್ ಆಗ್ತಾರೆ. ಅದೇ ರೀತಿ ನಮ್ಮ ಶಿಕ್ಷಣ ಸಚಿವರು ಇಂತಹ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮ್ಮ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಧನ್ಯವಾದ ತಿಳಿಸಿ. ಮತ್ತು ಈ ವಿಷಯ ನಿಮಗೆಲ್ಲ ಖುಷಿ ಕೊಟ್ಟಿದೆ ಗೊತ್ತಿದೆ, ಆದರೆ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಆಗಬೇಕು. ಯಾಕಂತ ಹೇಳಿದ್ರೆ, ನಾಳೆ ಬೆಳಗ್ಗೆ 7:30 ಅಂತ ಹೇಳಿದ್ರೆ, April 3 ಬೆಳಗ್ಗೆ 7:30 ನಮ್ಮ ಶಿಕ್ಷಣ ಸಚಿವರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಅಥವಾ ಈ ಮಾಹಿತಿ ಪ್ರತಿಯೊಬ್ಬ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇರ್ ಆಗಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿಯಬೇಕು. ಅದಕ್ಕೋಸ್ಕರ ಈ ವಿಡಿಯೋದ ಲಿಂಕನ್ನು ಆದಷ್ಟು ಮಾಡಿ ಶೇರ್ ಮಾಡಿ, ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಅದೇ ರೀತಿ ನಾನು ಈಗಾಗಲೇ ಏನು ಹೇಳಿದೆ, ಈ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತ ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾಳೆ ನಮ್ಮ ಶಿಕ್ಷಣ ಸಚಿವರು ಆಡಿದ ಮಾತು ಲೈವಲ್ಲಿ ಬರುತ್ತೆ. ನಿಮಗೆ ರೇಡಿಯೋ ಕೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು, ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ನಾಳೆ ಬೆಳಗ್ಗೆ 7:30 ಎದ್ದು ಕೇಳಿ, ನಿಮ್ಮ ಆತ್ಮಸ್ಥೈರ್ಯ ಅಥವಾ ನಿಮ್ಮ ಧೈರ್ಯವನ್ನು ಹೆಚ್ಚಿಸುವಂತಹ ಮಾತುಗಳನ್ನು ನಮ್ಮ ಶಿಕ್ಷಣ ಸಚಿವರು ಮಾತಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗ್ತಾ ಇದೆ, ಯಾಕಂತಂದರೆ ನಾವೆಷ್ಟೇ ಟ್ರೈ ಮಾಡಿದರೂ ಅದು ಅಥೆಂಟಿಕ್ ಅಂತ ಹೇಳಿದ್ರೇನು, ನಮ್ಮ ಅಫೀಷಿಯಲ್ಸ್ ಏನಿರುತ್ತೆ ಶಿಕ್ಷಣ ಇಲಾಖೆಯವರು ಅಷ್ಟಿದಾಗಿರೋದಿಲ್ಲ, ನಮ್ಮ ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ಮೇಲ ಅಧಿಕಾರಿಗಳು ಬಂದು ಮಾತಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಓಕೆ,
ಅವ್ರ ಚಾನಲ್ ಅಂದರೆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ 7:30 ಯಾರೂ ಮಿಸ್ ಮಾಡ್ಕೋಬೇಡಿ, ಎದ್ದು ಆ ಚಾನಲ್ನ ನೋಡಿ. ಜೈ ಹಿಂದ್, ವಂದೇ ಮಾತರಂ. ಜೈ ಹಿಂದ್.